ನಮಸ್ಕಾರ, ಮುಖ್ಯಾಂಶಗಳು. ಸಂಸತ್ ಬಜೆಟ್ ಅಧಿವೇಶನ ಹಿನ್ನೆಲೆ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸರ್ವಪಕ್ಷ ಸಭೆ. ಬರ ನಿರ್ವಹಣೆ, ಸಾಲಮನ್ನಾ ವೈಫಲ್ಯ ಆರೋಪ. ಜಿಂದಾಲ್ಗೆ ಭೂಮಿ ಪರಭಾರೆ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ. ಮುಖ್ಯಮಂತ್ರಿ ಕಚೇರಿಗೆ ಮುತ್ತಿಗೆ ಯತ್ನ, ನಾಯಕರು ವಶಕ್ಕೆ. ಮಹಾರಾಷ್ಟ್ರ ಸಚಿವ ಸಂಪುಟ ಪುನಾರಚನೆ. ದೇವೇಂದ್ರ ಫಡ್ನವಿಸ್ ನೇತೃತ್ವದ ಸರ್ಕಾರಕ್ಕೆ 13 ಹೊಸ ಸಚಿವರ ಸೇರ್ಪಡೆ. ಹಾಗೂ ವಿಶ್ವಕಪ್ ಕ್ರಿಕೆಟ್, ಭಾರತ ಪಾಕ್ ಹಣಾಹಣಿಗೆ ಕ್ಷಣಗಣನೆ. ಪಾರಮ್ಯಕ್ಕೆ ಉಭಯ ತಂಡಗಳ ರಣನೀತಿ. ವಾರ್ತೆಗಳ ವಿವರ. 17ನೇ ಲೋಕಸಭೆಯ ಮೊದಲ ಸಂಸತ್ತಿನ ಅಧಿವೇಶನ ನಾಳೆ ಆರಂಭಗೊಳ್ಳಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಕರೆದಿರುವ ಸರ್ವಪಕ್ಷಗಳ ಸಭೆ ದೆಹಲಿಯಲ್ಲಿ ಆರಂಭಗೊಂಡಿದೆ. ಸಭೆಯಲ್ಲಿ ರಾಜನಾಥ್ ಸಿಂಗ್, ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದಾರೆ. ಕಲಾಪ ಸುಗಮವಾಗಿ ನಡೆಸಲು ಸಾಧ್ಯವಾಗುವಂತೆ ಸರ್ಕಾರ ಪ್ರತಿಪಕ್ಷಗಳ ಸಹಕಾರವನ್ನು ಸಭೆಯಲ್ಲಿ ಕೋರುವ ಸಾಧ್ಯತೆ ಇದೆ. ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ 20 ಭಾಷಣ ಮಾಡಲಿದ್ದಾರೆ. 4 ಸಂಸತ್ತಿನಲ್ಲಿ ಆರ್ಥಿಕ ಸಮೀಕ್ಷೆ ಮಂಡನೆಯಾಗಲಿದೆ. 5 ಹಣಕಾಸು ಬಜೆಟ್ ಮಂಡನೆಯಾಗಲಿದೆ. ತ್ರಿವಳಿ ತಲಾಖ್, ಆಧಾರ್ ಸಂಬಂಧಿತ ತಿದ್ದುಪಡಿ ವಿಧೇಯಕ ಸೇರಿದಂತೆ ಹಲವು ಮಹತ್ವದ ಮಸೂದೆಗಳು ಅಧಿವೇಶನದಲ್ಲಿ ಮಂಡನೆಗೊಳ್ಳುವ ನಿರೀಕ್ಷೆ ಇದೆ. ಈ ನಡುವೆ ಪುನರ್ರಚಿತ ಬಿಜೆಪಿ ಸಂಸದೀಯ ಪಕ್ಷದ ಕಾರ್ಯಕಾರಿ ಸಮಿತಿ ಸಭೆ ದೆಹಲಿಯ ಪಾರ್ಲಿಮೆಂಟ್ ಹೌಸ್ನಲ್ಲಿ ಇಂದು ನಡೆಯಲಿದೆ. ಪುನರ್ರಚಿತ ಸಮಿತಿಯಲ್ಲಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸದಸ್ಯರಾಗಿದ್ದಾರೆ. ರಾಜನಾಥ್ ಸಿಂಗ್ ಲೋಕಸಭೆಯಲ್ಲಿ ಆಡಳಿತ ಪಕ್ಷದ ಉಪನಾಯಕರಾಗಿದ್ದು, ರಾಜ್ಯಸಭೆಯಲ್ಲಿ ತ್ಯಾವರ್ಚಂದ್ ಗೆಹ್ಲೋಟ್ ಆಡಳಿತ ಪಕ್ಷದ ನಾಯಕರಾಗಿದ್ದು, ಪಿಯೂಷ್ ಗೋಯಲ್ ಉಪನಾಯಕರಾಗಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರದ ಮುಖ್ಯ ಸಚೇತಕರಾಗಿದ್ದು, ಅರ್ಜುನ್ ಮೇಘವಾಲ್, ವಿ ಮುರಳೀಧರನ್ ಲೋಕಸಭೆ ರಾಜ್ಯಸಭೆಯಲ್ಲಿ ಕ್ರಮವಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಕಳೆದ ರಾತ್ರಿ ಕೇಂದ್ರ ಸಂಸದೀಯ ವ್ಯವಹಾರಗಳು, ಗಣಿ ಮತ್ತು ಕಲ್ಲಿದ್ದಲು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದರು. ರಾಜ್ಯದ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಅಗತ್ಯವಿರುವ ಕಲ್ಲಿದ್ದಲು ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವರಲ್ಲಿ ಮುಖ್ಯಮಂತ್ರಿ ಮನವಿ ಮಾಡಿದರು. ರಾಯಚೂರು, ಬಳ್ಳಾರಿ, ಯರಮರಸ್ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಕಲ್ಲಿದ್ದಲು ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ತಕ್ಷಣವೇ ಅಗತ್ಯವಿರುವ ಕಲ್ಲಿದ್ದನ್ನು ರಾಜ್ಯ ಪೂರೈಕೆ ಮಾಡಲು ಸೂಚನೆ ನೀಡಬೇಕೆಂದು ಪ್ರಹ್ಲಾದ್ ಜೋಶಿ ಅವರಲ್ಲಿ ಎಚ್ಡಿ ಕುಮಾರಸ್ವಾಮಿ ಕೋರಿದರು. ಬರ ನಿರ್ವಹಣೆಯಲ್ಲಿ ವೈಫಲ್ಯ, ರೈತರ ಸಾಲಮನ್ನಾ, ಜಿಂದಾಲ್ಗೆ ಭೂಮಿ ಪರಭಾರೆ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಿತು. ಕಳೆದ 3 ದಿನಗಳಿಂದ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ದು, ಇಂದು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು ಪೊಲೀಸರು ತಡೆ ಒಡ್ಡಿ ತಮ್ಮ ವಶಕ್ಕೆ ಪಡೆದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಸಂಸದರು, ಶಾಸಕರು ಹಾಗೂ ಪಕ್ಷದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಬರ ಪರಿಹಾರ ನಿರ್ವಹಣೆ, ರೈತರ ಸಾಲಮನ್ನಾ ಯೋಜನೆ ಹಾಗೂ ಜಿಂದಾಲ್ ಸಂಸ್ಥೆಗೆ ಭೂಮಿ ಮಾರಾಟ ಕುರಿತಂತೆ ರಾಜ್ಯ ಸರ್ಕಾರದ ಕ್ರಮಗಳನ್ನು ಪ್ರತಿಭಟಿಸಿ ಬಿಜೆಪಿ ಧರಣಿ ನಡೆಸುತ್ತಿರುವುದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ಸಂಬಂಧ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಅವರಿಗೆ ಪತ್ರ ಬರೆದಿದ್ದು, ರಾಜ್ಯ ಸರ್ಕಾರ ಬರ ಪರಿಹಾರ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲಿದೆ, ರಾಜ್ಯದ ಜನತೆಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ರೈತರ ಸಾಲಮನ್ನಾ ಯೋಜನೆಯನ್ನು ಸಹ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಜಿಂದಾಲ್ ಸಂಸ್ಥೆಗೆ ಭೂಮಿ ಮಾರಾಟ ಕುರಿತಂತೆ ಪುನರ್ ವಿಮರ್ಶೆಗೆ ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಲಾಗಿದೆ. ಈ ಕುರಿತಂತೆ ತಮ್ಮೊಂದಿಗೆ ಚರ್ಚಿಸಲು ಸದಾ ಸಿದ್ಧ. ತಾವು ತಮ್ಮ ಸಮಯಕ್ಕೆ ಅನುಗುಣವಾಗಿ ಚರ್ಚಿಸಲು ಕ್ರಮ ಕೈಗೊಳ್ಳುವುದಾಗಿ ಯಡಿಯೂರಪ್ಪ ಅವರಿಗೆ ಪತ್ರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸದಾಶಿವಗಡ ಶಿವಾಜಿ ಕಾಲೇಜಿನಲ್ಲಿ ಅರಣ್ಯ ಇಲಾಖೆ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ದೇಶಪಾಂಡೆ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಅವರು, ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆಯನ್ನು ಯಾರ ಸರ್ಕಾರದ ಅವಧಿಯಲ್ಲಿ ಮಾಡಲಾಗಿತ್ತು ಎನ್ನುವುದನ್ನು ಬಿಜೆಪಿ ಸರ್ಕಾರ ಮನಗಾಣಬೇಕು. ಈ ಕಂಪನಿಗೆ 1000 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ದು
ಕಾನೂನು ಅನ್ವಯ ಭೂಮಿಯನ್ನು ಸರ್ಕಾರ ನೀಡಲು ಮುಂದಾಗಿದೆ. ಇದರಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಬಿಜೆಪಿ ಸರ್ಕಾರದಾಗ ಪ್ರೈಸ್ ಫಿಕ್ಸ್ ಆಗಿದೆ, ನಾವು ಆ ಪ್ರೈಸ್ ಹೆಚ್ಚು ಮಾಡಿದ್ದೇವೆ. ಉಪಸಮಿತಿ ರಚನೆ ಆಗಿದೆ, ಇದು ಪೂರ್ವಪ್ರಶ್ನೆ ಮಾಡಲಿಕ್ಕೆ ಪೂರ್ವಪ್ರಶ್ನೆ ಮಾಡ್ತೇವೆ, ನ್ಯಾಯಬದ್ಧವಾಗಿ ಕ್ರಮ ತಗೊಳ್ತೇವೆ. ನೋಡಿ, ಇಲ್ಲಿ ಪ್ರಶ್ನೆಯನ್ನು ಯಾರಿಗೂ ಸಂರಕ್ಷಣೆಗೂ ಪ್ರಶ್ನೆ ಅಲ್ಲ. ಇದೇ ತಿಂಗಳ 21ರಂದು ನಡೆಯಲಿರುವ ವಿಶ್ವ ಯೋಗ ದಿನ ಹಿನ್ನೆಲೆಯಲ್ಲಿ ಮೈಸೂರು ರೇಸ್ ಕೋರ್ಸ್ ಆವರಣದಲ್ಲಿಂದು ಯೋಗ ತಾಲೀಮು ನಡೆಸಲಾಯಿತು. ಈ ಸಂಬಂಧ ನಡೆದ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಚಾಲನೆ ನೀಡಿದರು. ಸುಮಾರು 500ಕ್ಕೂ ಹೆಚ್ಚು ಯೋಗಪಟುಗಳಿಂದ ಸಾಮೂಹಿಕ ಯೋಗಾಭ್ಯಾಸ ನಡೆಯಿತು. ಯೋಗಾಭ್ಯಾಸದಲ್ಲಿ ಸಚಿವರಾದ ಜಿಟಿ ದೇವೇಗೌಡ, ಸಾರಾ ಮಹೇಶ್, ಶಾಸಕ ಎಸ್ಎ ರಾಮದಾಸ್, ಮೈಸೂರು ಮೇಯರ್ ಪುಷ್ಪಲತಾ ಜಗನ್ನಾಥ್ ಮತ್ತಿತರರು ಪ್ರಮುಖ ಪಾಲ್ಗೊಂಡಿದ್ದರು. ಇಂದಿನಿಂದಲೂ ಕೂಡ ಯೋಗಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಜಿಟಿ ದೇವೇಗೌಡ ಮೈಸೂರು ನಗರದ ಜನತೆ ಇಡೀ ದೇಶಕ್ಕೆ ಯೋಗವನ್ನು ಪರಿಚಯಿಸುವ ಕೆಲಸವನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬರುತ್ತಿದೆ. ಕೇಂದ್ರ ಸರ್ಕಾರದ ಶಿಷ್ಟಾಚಾರದಂತೆ ಈ ಬಾರಿಯೂ ಯೋಗಾಭ್ಯಾಸ ಮಾಡಲಾಗುತ್ತಿದೆ ಎಂದರು. ಏನು ಯೋಗ ಪ್ರದರ್ಶನ ಮಾಡ್ತಾ ಇದ್ದಾರೆ, ದೇಶಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸನೂ ಕೂಡ ಯಶಸ್ವಿಯಾಗಿ ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಪೂರ್ವ ಭಾವಿ ಸಭೆ ಅಂತೇಳಿ ಇವತ್ತು ಈ ಒಂದು ಯೋಗಪಟುಗಳ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಬೇಕು, ರಿಯಲ್ಸಲ್ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು 60 ಲಕ್ಷ. ಸಾರಾ ಮಹೇಶ್, ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಅಂತಾರಾಷ್ಟ್ರೀಯ ಯೋಗಾಭ್ಯಾಸ ನಡೆಸಲಾಗುತ್ತಿದ್ದು ಯೋಗ ದಿನದಂದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಯೋಗಾಭ್ಯಾಸ ನಡೆಸಲು ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ನಾವು ಅನಾರೋಗ್ಯ ಆದಂತಹ ಸಂದರ್ಭದಲ್ಲಿ ನಾವು ಏನು ಆಸ್ಪತ್ರೆಗಳಿಗೆ ಸುತ್ತುವಂತ ಕೆಲಸ ಆಗುತ್ತೆ, ಅದಕ್ಕೆ ಮುನ್ನನೇ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಯಾಂತ್ರಿಕ ಜೀವನದಲ್ಲಿ ಅನ್ನುವಂಥ ಒಂದು ವಿಚಾರವನ್ನು ಇಡೀ ದೇಶಕ್ಕೆ ಸಾರುವಂಥ ಕೆಲಸವನ್ನು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಯೋಗಪಟು ಡಾಕ್ಟರ್ ಶ್ರುತಿ ಯೋಗ ತಾಲೀಮಿನ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಉದ್ದೇಶ ಇಟ್ಕೊಂಡಿದ್ದೀವಿ, ಅದೇ ಥರ ಯಾವುದೆಲ್ಲ ಯೋಗಾಸನಗಳನ್ನು ಅವತ್ತು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಪ್ರಾಣಾಯಾಮದಿಂದ ಹಿಡಿದು ಯೋಗಾಸನ, ಧ್ಯಾನ, 3 ಥರದ ಅಭ್ಯಾಸವನ್ನು ಕೂಡ ನಾವಿವತ್ತು ಮಾಡಿದ್ದೇವೆ. ರಾಜ್ಯದಲ್ಲಿ ಇತ್ತೀಚೆಗೆ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಮುಂದಿನ ದಿನಗಳಲ್ಲಿ ಮಹಾನಗರಗಳ ವ್ಯಾಪ್ತಿಯಲ್ಲಿ ಚಾರ್ಜ್ ಮಾಡಲು ಎಲೆಕ್ಟ್ರಿಕ್ ಚಾರ್ಜರ್ ವ್ಯವಸ್ಥೆ ಕಲ್ಪಿಸಲು ಚಿಂತನೆ ನಡೆಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಮಹಾನಗರಗಳ ವ್ಯಾಪ್ತಿಯಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಉತ್ತೇಜನಕ್ಕೆ ನಗರಾಭಿವೃದ್ಧಿ ಇಲಾಖೆ ನೀತಿಯೊಂದನ್ನು ರೂಪಿಸುತ್ತಿದ್ದು ಅದಕ್ಕಾಗಿ ಎಲ್ಲೆಲ್ಲಿ ಎಷ್ಟು ಅಂತರಗಳಲ್ಲಿ ಎಲೆಕ್ಟ್ರಿಕ್ ಚಾರ್ಜರ್ ವ್ಯವಸ್ಥೆ ಕೇಂದ್ರಗಳನ್ನು ತೆರೆಯುವ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ ಎಂದು ಅವರು ಹೇಳಿದರು. ರಾಜ್ಯದ ಕರಾವಳಿಯಲ್ಲಿ ಚಂಡಮಾರುತಕ್ಕೆ ಸಿಲುಕಿ ಕಡಲ್ ಕೊರೆತ ಮಂಗಳೂರು ಸಮೀಪದ ಸೋಮೇಶ್ವರ ಉಳ್ಳಾಳ ವ್ಯಾಪ್ತಿಯಲ್ಲಿ ಕಡಲ್ ಕೊರೆತದಿಂದ ಬಹಳಷ್ಟು ಹಾನಿಯಾಗಿದ್ದು ಅನೇಕರು ವಸತಿಹೀನರಾಗಿದ್ದಾರೆ ಎಂದು ಕೂಡ ಅದು ಎನ್ವೈರನ್ಮೆಂಟಲ್ ಫ್ರೆಂಡ್ರಿ ಪೊಲ್ಯೂಷನ್ ಇಲ್ಲ ಅಂತ ಹೇಳಿಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಉತ್ತೇಜನ ಇವತ್ತು ಕೊಡ್ತದೆ. ಈ ಸಂದರ್ಭದಲ್ಲಿ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಎಲೆಕ್ಟ್ರಿಕಲ್ ಕಾರ್ ಪಾರ್ಕಿಂಗ್ ಮತ್ತು ಕಾರ್ ಚಾರ್ಜಿಂಗ್ ಪ್ಲೇಸ್ ಅದರೊಂದು ಪಾಲಿಸಿಯನ್ನು ನಾವಿತ್ತು. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ನಾವು ಮತ್ತೆ ಮನೆ ಬೀಳೋದು, ಮತ್ತೆ ಅದೇ ಮನೆ ಕಟ್ಟೋದು, ಮತ್ತೆ ನೆಕ್ಸ್ಟ್ ಮನೆ ಬೀಳೋದು, ಈ ಪರಿಸ್ಥಿತಿ ಹೊತ್ತು ತಪ್ಪಿ ಹೋಗುವಂಥದ್ದು. ಯಾಕೆಂದರೆ ಕಳೆದ ಸಲ ಇಡೀ ಮುಂದೆ ನಂದು ಕಂಪ್ಲೀಟ್ ರಕ್ಷಣಾ ಕಾರ್ಯಕ್ರಮ ಅಷ್ಟು ಗಟ್ಟಿಯಲ್ಲಿ ಆ ಕಲ್ಲುಗಳನ್ನು ಹಾಕಿದ್ದೇವೆ. ನಮ್ಮ ಉಳ್ಳಾಳದಿಂದ ಹಿಡಿದು ಸೋಮೇಶ್ವರ ತನಕ ಕೂಡ ಈ ಚಂಡಮಾರುತದ ಒಂದೇ ಏಟಿಗೆ ಈ ಕಲ್ಲುಗಳು ಎಲ್ಲಿ ಹೋಗಿದೆ ಅಂತ ಇಲ್ಲ. ಕಲ್ಲುಗಳು ಮಾತ್ರ ಅಲ್ಲ, ಮರವು ಮನೆ ಎಲ್ಲ ಕೂಡ ಜೊತೆಯಲ್ಲಿ ಹೋಗಿದೆ. ಇದು ನೆಕ್ಸ್ಟ್ ಇನ್ನು 1 ಫೀಟ್ ಹೈಟಲ್ಲಿ ಒಂದು ಸ್ವಲ್ಪ ಗಾಳಿ ಬಂದರೆ ಯಾವ ಮನೆ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ದೊಡ್ಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಆಯೋಜಿಸಿದ್ದ ಸ್ವಚ್ಛ ಮೇವ ಜಯತೆ ಹಾಗೂ ಜಲಾಮೃತ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಎಚ್ ಶಿವಶೇಖರ ರೆಡ್ಡಿ ಚಾಲನೆ ನೀಡಿದರು. ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಹಾಗೂ ಉತ್ತಮ ಫಲಿತಾಂಶ ಪಡೆದ ಶಾಲಾ ಮುಖ್ಯೋಪಾಧ್ಯಾಯರನ್ನು ಸನ್ಮಾನಿಸಲಾಯಿತು. ಜಲ ಸಂರಕ್ಷಣೆ ಮತ್ತು ಸ್ವಚ್ಛತೆ ಕುರಿತು ಸಚಿವರು ಪ್ರತಿಜ್ಞಾವಿಧಿ ಬೋಧಿಸಿದರು. ಜಲಮೂಲಗಳನ್ನು ಹನಿ ಹನಿ ನೀರನ್ನು ಉಳಿಸಿ ಜೀರ್ಣದ ದಾಸಿನಮಯ್ಯ
ಬಳಿಕ ಸಚಿವರು ರಾಜ್ಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಇಲ್ಲದ ಕಾರಣ ಸರ್ಕಾರ ಮೋಡ ಬಿತ್ತನೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದರು. ಜಲಮೂಲಗಳ ಸಂರಕ್ಷಣೆ ಇಲ್ಲದ ಕಾರಣ ಇಂದು ಬರ ಪರಿಸ್ಥಿತಿ ಎದುರಾಗಿದ್ದು ನೀರಿನ ಸದ್ಬಳಕೆ ಕುರಿತು ಜಲಾಮೃತ ಯೋಜನೆಯಡಿ ಜನಜಾಗೃತಿ ಮೂಡಿಸಲಾಗುವುದು ಎಂದರು. ಮಳೆಯಿಂದ ಕೂಡಿರತಕ್ಕಂತಹ ಮೋಡಗಳು ರಾಜ್ಯದಲ್ಲಿ ಸಾಮೂಹಿಕ ಕೃಷಿಗೆ ಒತ್ತು ನೀಡಲು ನಿರ್ಧರಿಸಲಾಗಿದ್ದು ಇದರಿಂದ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ ಸಾಧಿಸಬಹುದು, ಅಲ್ಲದೆ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಾಮೂಹಿಕ ಕೃಷಿಗೆ ಸಂಬಂಧಪಟ್ಟ ಕಾಯ್ದೆ ತಿದ್ದುಪಡಿಗೆ ಅಧಿವೇಶನದಲ್ಲಿ ಮಂಡಿಸಲಾಗುತ್ತದೆ ಎಂದರು. ನಾವು ಜಲಮೂಲಗಳನ್ನು ರಕ್ಷಣೆ ಮಾಡ್ತಾ ಇಲ್ಲ ಸರಿಯಾಗಿ. ಮೊದಲು ಜಲದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಕೂಡ ನಾವು ಮೂಡಿಸಿಲ್ಲ, ಮತ್ತು ನೀರಿನ ಸದ್ಬಳಕೆ ಮಾಡ್ತಕ್ಕಂಥದ್ದು ಕೂಡ ನಾವು ರೈತರಿಗಾಗಬಹುದು ಬಳಕೆದಾರರಿಗೆ ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅಗತ್ಯ ಅಂತೇಳಿ ಇವತ್ತು ಈ ಜಲಾಮೃತ ಯೋಜನೆಯನ್ನು ಇವತ್ತು ರಾಜ್ಯದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಂಡ ನೆಹರು ಅತಿಥಿ ಗೃಹವನ್ನು ತೋಟಗಾರಿಕೆ ಸಚಿವ ಎಂಸಿ ಮನಗೂಳಿ ನಿನ್ನೆ ಉದ್ಘಾಟಿಸಿದರು. ನಂತರ ಸಚಿವರು ತೋಟಗಾರಿಕಾ ಪ್ರಮುಖ ಇಲಾಖೆಯಾಗಿದ್ದು ರೈತರ ಹಿತದೃಷ್ಟಿಯಿಂದ ಇಲಾಖೆಯನ್ನು ಬೇರೆ ಯಾವುದೇ ಇಲಾಖೆಯೊಂದಿಗೆ ವಿಲೀನಗೊಳಿಸಲು ಬಿಡುವುದಿಲ್ಲ, ಈ ಬಗ್ಗೆ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ವಿಲೀನಗೊಳಿಸದಂತೆ ಮನವಿ ಮಾಡಲಾಗುವುದು ಎಂದರು. ಇದು ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಅಗ್ರಿಕಲ್ಚರ್ ತೋಟಗಾರಿಕೆ ಇಲಾಖೆಯನ್ನು ಸಾವಿರ ರೈತರು ನಂಬಿಕೊಂಡಿದ್ದಾರೆ, ಹೀಗಾಗಿ ಇದನ್ನು ಇತರ ಇಲಾಖೆಯೊಂದಿಗೆ ವಿಲೀನಗೊಳಿಸುವುದಕ್ಕೆ ತಮ್ಮ ಸಹಮತವಿಲ್ಲ ಎಂದು ಹೇಳಿದರು. 8 ದಿವಸದಿಂದ ಒಂದು ಮೀಟಿಂಗ್ ಆಯ್ತು ನಮ್ಮಲ್ಲಿ, ಆ ಮೀಟಿಂಗ್ದಾಗ ನಾನು ಅಪೋಸ್ ಮಾಡಿಲ್ಲ ಆ್ಯಸ್ ಎ ತೋಟಗಾರಿಕೆ ಮಿನಿಸ್ಟರ್ ಆಗಿ. ಇದಕ್ಕೆ ನಾವು ಒಪ್ಪುವುದಿಲ್ಲ, ನಮ್ಮ ಇಲಾಖೆ ಇದು ಮತ್ತೊಂದು ಕಡೆ ಕೂರಿಸಿ ನೀವು ಇದು ಒಂದು ಇಲಾಖೆ ಮಾಡಿದ್ರೆ ನಾವು ಯಾವ ಕಾಲಕ್ಕೂ ಒಪ್ಪುವುದಿಲ್ಲ. ನಮ್ಮ ಇಲಾಖೆ ಇಂಡಿಪೆಂಡೆಂಟಾಗಿ ನಾವು ರೈತರಿಗೆ ಬೇಕಾದಂಥ ಬೇಡಿಕೆಗಳನ್ನು ಕೊಡುವ ಸಲುವಾಗಿ ನಮ್ಮ ಇಲಾಖೆ ಅದ. ಮುಖ್ಯವಾಗಿ ನಮಗೆ ಏನು ಮೇನ್ ಗುರಿ ಅಂದರೆ ನಮ್ಮ ರೈತರ ಅಭಿವೃದ್ಧಿ ಆಗಬೇಕು. ಮತ್ತು ಉತ್ತರ ಕರ್ನಾಟಕದಲ್ಲಿರುವಂತಹ ತೋಟಗಾರಿಕಾ ಇಲಾಖೆ ನಿರ್ದೇಶಕ ಡಾಕ್ಟರ್ ಎಂ ವಿ ವೆಂಕಟೇಶ್ ತೋಟಗಾರಿಕೆ ಇಲಾಖೆಯ ಅಭಿವೃದ್ಧಿಗೆ ಸಚಿವರು ಸಾಕಷ್ಟು ಒತ್ತು ನೀಡಿದ್ದು ಇಲಾಖೆಯನ್ನು ಬೇರೆ ಇಲಾಖೆಯೊಂದಿಗೆ ವಿಲೀನಕ್ಕೆ ಒಪ್ಪಿಗೆ ನೀಡಿಲ್ಲ ಎಂದರು. ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಮುಖಾಂತರ ನಮ್ಮ ತೋಟಗಾರಿಕೆ ಇಲಾಖೆಗೆ ಒಂದು ಗುರುತರ ಬದಲಾವಣೆ ತರೋದಕ್ಕೂ ಕೂಡ ಇಲಾಖೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿನ್ನೆ ನಡೆದ ಜಿಲ್ಲಾ ಪಂಚಾಯಿತಿಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ದೇಶಪಾಂಡೆ ವಹಿಸಿದ್ದರು. ಸಭೆಯಲ್ಲಿ ಸಚಿವರು ಅಧಿಕಾರಿಗಳೊಡನೆ ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಕುರಿತು ಸಮಾಲೋಚನೆ ನಡೆಸಿದರು. ನಂತರ ತ್ವರಿತಗತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪೊಲೀಸ್ ಇಲಾಖೆ ಹೊರತಂದಿರುವ ಸೈಬರ್ ಕ್ರೈಂ ಜನಜಾಗೃತಿ ಭಿತ್ತಿಪತ್ರವನ್ನು ಇದೇ ವೇಳೆ ಸಚಿವರು ಬಿಡುಗಡೆ ಮಾಡಿದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಜಯಶ್ರೀ ಮೊಗೇರ, ಶಾಸಕರಾದ ಸುನೀಲ್ ನಾಯಕ್, ದಿನಕರ ಶೆಟ್ಟಿ ಹಾಗೂ ಜಿಲ್ಲೆಯ ಅಧಿಕಾರಿಗಳು ಹಾಜರಿದ್ದರು. ರಾಷ್ಟ್ರೀಯ ಶಿಕ್ಷಣ ಕರಡು ನೀತಿ ಕುರಿತು ಬೆಂಗಳೂರಿನಲ್ಲಿ ನಿನ್ನೆ ಚರ್ಚಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಸದ ತೇಜಸ್ವಿ ಸೂರ್ಯ, ರಾಷ್ಟ್ರೀಯ ಶಿಕ್ಷಣ ಕರಡು ನೀತಿ ಸಮಿತಿ ಸದಸ್ಯ ಡಾಕ್ಟರ್ ಎಂ ಕೆ ಶ್ರೀಧರ, ಉದ್ಯಮಿ ಮತ್ತು ಶಿಕ್ಷಣ ತಜ್ಞ ಟಿ ವಿ ಮೋಹನ್ ದಾಸ್ ಪೈ ಮತ್ತಿತರರು ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ದೇಶದಲ್ಲಿ ಕೇಂದ್ರೀಕೃತ ಶಿಕ್ಷಣ ಪದ್ಧತಿ ಜಾರಿಗೆ ಬರಬೇಕು, ಅಲ್ಲದೆ ಮಾತೃಭಾಷೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕೆಂದು ಅಭಿಪ್ರಾಯಪಟ್ಟರು. ಕನ್ನಡದಲ್ಲಿ ನಮ್ಮ ವಿಜ್ಞಾನದ ಪುಸ್ತಕಗಳು, ಕನ್ನಡದಲ್ಲಿ ನಮ್ಮ ಹೈಯರ್ ಎಜುಕೇಷನ್ ಪುಸ್ತಕಗಳು, ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ವಿಜ್ಞಾನದ ಸಾಹಿತ್ಯ ರಚನೆ ಬಹಳ ದೊಡ್ಡ ಪಾತ್ರವನ್ನು ವಹಿಸಬೇಕು ಮತ್ತು ಭಾರತೀಯ ಭಾಷೆಗಳ ಅನುಭವ ಮತ್ತು ಭಾರತೀಯ ಭಾಷೆಗಳನ್ನು ಕಲಿಯುವಂಥದ್ದನ್ನ ಇನ್ಸ್ಟಿಟ್ಯೂಷನಲೈಸ್ಡ್ ಆಗಿ ನಮ್ಮ ದೇಶದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಶಿಕ್ಷಣ ಪದ್ಧತಿಯಲ್ಲಿ ಅಂತ ಬರೆದಿದೆ. ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಲೋಕಲ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಟ್ರೈಬಲ್ ಲ್ಯಾಂಗ್ವೇಜಸ್ ಆರ್ ರಿಸ್ಪೆಕ್ಟೆಡ್ ಅಂಡ್ ದಟ್ ಎಕ್ಸಲೆಂಟ್ ಟೆಕ್ಸ್ಟ್ ಬುಕ್ಸ್ ಆರ್ ಡೆವಲಪ್ಡ್ ಇನ್ ಲೋಕಲ್ ಲ್ಯಾಂಗ್ವೇಜಸ್. ಡಾಕ್ಟರ್ ಎಂ ಕೆ ಶ್ರೀಧರ, ನಮ್ಮ ದೇಶದಲ್ಲಿ ಇಂದಿಗೂ 170 ವರ್ಷಗಳಷ್ಟು ಹಳೆಯ ಶಿಕ್ಷಣ ನೀತಿಯೇ ಮುಂದುವರೆದಿದೆ. ಬ್ರಿಟಿಷರು ಆಯ್ಕೆ ಮಾಡಿದ್ದ ಈ ಶಿಕ್ಷಣ ಪದ್ಧತಿಯನ್ನು ಭಾರತೀಯ ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ಇದೆ ಎಂದರು. ಎಜುಕೇಶನ್ ಸಿಸ್ಟಮ್ ನಾಟ್ ಇನ್ ಎ ಪೀಸ್ ಮೀಲ್ ವೇ
ಟಿವಿ ಮೋಹನ್ ದಾಸ್ ಪೈ ನಿರ್ದಿಷ್ಟ ವರ್ಗವನ್ನು ಗಮನದಲ್ಲಿರಿಸಿಕೊಳ್ಳದೆ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಶಿಕ್ಷಣ ನೀತಿ ರೂಪಿಸಬೇಕಾದ ಅಗತ್ಯತೆ ಇದೆ ಎಂದು ತಿಳಿಸಿದರು. Right? And that's important. The national education policy will lead to it. Second, you've got to be the regulator. Now, regulator means, regulator is the person who looks at whether the policy is being implemented, guidelines are being implemented, the money given by the public or the parliament is properly spent. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ ರಾಜ್ಯ ಸಚಿವ ಸಂಪುಟ ಇಂದು ಪುನರಾಚನೆಗೊಂಡಿದ್ದು 13 ಹೊಸ ಸಚಿವರು ಸೇರ್ಪಡೆಗೊಂಡಿದ್ದಾರೆ. ರಾಜಭವನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮಹಾರಾಷ್ಟ್ರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದ ಮಾಜಿ ಕಾಂಗ್ರೆಸ್ಸಿಗ ರಾಧಾಕೃಷ್ಣ ವಿಖೆ ಪಾಟೀಲ್ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಹಾಲಿ 6 ಸಚಿವರನ್ನು ಸಂಪುಟದಿಂದ ಕೈಬಿಟ್ಟು 13 ಹೊಸ ಸಚಿವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. Mawal Assembly seat was also sworn in as Minister of State. Republican Party of India leader Avinash Mahatakar was also sworn in as an MOS. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹುಚ್ಚೇಗೌಡನ ಪಾಳ್ಯದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ತಪೋವನಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ನಿನ್ನೆ ಚಾಲನೆ ನೀಡಿದರು. ನಂತರ ಅವರು ಧರ್ಮಸ್ಥಳದಲ್ಲಿ ಈ ಬಾರಿ ಬೇಸಿಗೆಯಲ್ಲಿ ಹಿಂದೆಂದೂ ಕಾಣದ ನೀರಿನ ಅಭಾವ ಕಾಣಿಸಿತ್ತು. ಸ್ವತಃ ನಾನೇ ಭಕ್ತರಿಗೆ ಪ್ರವಾಸ ಮುಂದೂಡಲು ಹೇಳಿದ್ದೆ. ಆದರೆ ಇದೀಗ ಆ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಧರ್ಮಸ್ಥಳದಲ್ಲಿ ನೀರಿನ ಸಮಸ್ಯೆ ಸದ್ಯ ನಿವಾರಣೆಯಾಗಿದೆ ಎಂದರು. ಇವತ್ತು ಕೊಡಗಿನವರು ಮಾಡಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾಡಬೇಕು, ಚಿಕ್ಕಮಗಳೂರಿನವರು ಕೂಡ ಮಾಡಬೇಕು ಅನ್ನುವಂತ ಹಂತಕ್ಕೆ ನಾವು ಬಂದದ್ರಿಂದ ನಮಗೆ ಯಾವುದು ನೀರಿನ ಸಮಸ್ಯೆ ಯಾವತ್ತೂ ಕೂಡ ಬರಲಾರದು. ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಖಾಸಗಿ ಕಂಪನಿಗಳ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಸಿಎಸ್ಆರ್ ನಿಧಿಯಡಿ ಕೆರೆ ಹೂಳೆತ್ತುವಿಕೆ ಕಾರ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯುತ್ತಿದೆ. ಸಾರ್ವಜನಿಕರು ನೀರಿನ ಅರಿವು ಹೊಂದಬೇಕು ಎಂದು ಮನವಿ ಮಾಡಿದರು. ಈಗ ಅವರು ಅವರೇ ಆಯ್ಕೆ ಮಾಡಿದ್ದೇ ಸೂಕ್ತವಾಗಿ. ನಂತರ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯದಲ್ಲಿ ಎದುರಾಗಿರುವ ಬರ ನಿವಾರಣೆಗೆ ನೀರಿನ ಸಂರಕ್ಷಣೆ ಮಾಡುವುದು ಪ್ರಮುಖವಾಗಿದೆ. ಮಲೆನಾಡಿನಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಜನರು ಎಚ್ಚರ ವಹಿಸಬೇಕು ಎಂದರು. ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಎಲ್ಲಾ ಹಳ್ಳಿಗಳಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ್ಯದ ಮೂಲಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ಗುರುತಿಸಬೇಕು, ವ್ಯರ್ಥವಾಗುವ ಮಳೆ ನೀರನ್ನು ಶೇಖರಿಸಿ ಮರು ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಒಂದು ಸಮಸ್ಯೆಗಳನ್ನು ಅರಿತುಕೊಳ್ಳುವಂಥದ್ದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುತಿಸುವಂಥದ್ದು. ಹಾಗಾಗಿ ಇದು ಎರಡೂ ಕಾರ್ಯಗಳಾಗಬೇಕು. ಕಾಯಿಲೆಯನ್ನ ಸಮಸ್ಯೆಗಳನ್ನು ಗುರುತಿಸಿಕೊಳ್ಳಬೇಕು, ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ನಿರ್ಮಾಪಕ ಎಸ್ ಚಿನ್ನೇಗೌಡ ಅವರನ್ನು ಸನ್ಮಾನಿಸಲಾಯಿತು. ಅಂದ್ರೆ ಅತಿಶಯೋಕ್ತಿ ಅಲ್ಲ, ಚಿತ್ರಕಥೆ ಅದರ ರೂಪುರೇಷೆಯ ಜವಾಬ್ದಾರಿ ನಿಭಾಯಿಸಿ ಚಿತ್ರದ ಅಭೂತಪೂರ್ವ ಯಶಸ್ಸಿಗೆ ದಿನಗಳಲ್ಲಿ ಸ್ಕೂಲ್ ಮೇಸ್ಟರ್ ಆಗಿಯೂ ಸಹ ಸೇವೆ ಸಲ್ಲಿಸಿದ್ರು. ಚಿನ್ನೇಗೌಡರ ಬಾಲ್ಯ ಹೂವಿನ ಹಾಸಿಗೆ ಏನೂ ಆಗಿರಲಿಲ್ಲ. ಬಳಿಕ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ ಕುಟುಂಬದ ಮೌಲ್ಯಗಳು ಕಡಿಮೆಯಾಗುತ್ತಿರುವ ಇಂತಹ ಸಂದರ್ಭದಲ್ಲಿ ಕಲೆಗಾಗಿಯೇ ಕೆಲವೊಂದು ಕುಟುಂಬಗಳು ಮುಡುಪಾಗಿರುವುದು ಸಂತಸಕರ. ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಚಲನಚಿತ್ರಕ್ಕೆ ಅಪೂರ್ವ ಕೊಡುಗೆ ನೀಡುತ್ತಿರುವವರನ್ನು ಗುರುತಿಸಿ ಗೌರವಿಸಲಾಗುತ್ತದೆ ಎಂದರು. ಕುಟುಂಬಗಳು ಒಡೆದು ಹೋಗ್ತಿದ್ದಾರೆ. ಇಂಥ ಹೊತ್ತಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮದ ಮೂಲಕ ನಾವೆಲ್ಲ ಒಂದು ಕುಟುಂಬದ ಸದಸ್ಯರು ಅಂತ ಹೇಳಿ ಅಭಿನಂದಿಸದಿದೆಯಲ್ಲ, ಅದರಲ್ಲಿ ಒಂದು 71 ಜನರ ಪರಂಪರೆ ಇದೆಯಲ್ಲ, ಅದನ್ನು ನೆನೆಸಿಕೊಂಡ್ರೆ ರೋಮಾಂಚಿತವಾಗುತ್ತೆ. ಒಬ್ಬರಿಗಿಂತ ಒಬ್ಬರು ಹಿರಿಯರು ಸಮರ್ಥರು ಈ ಬೆಳ್ಳಿ ಹೆಜ್ಜೆಯಲ್ಲಿ ಅಭಿನಂದನೆ ಒಳಗಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಹಲವು ಕಲಾವಿದರು ಉಪಸ್ಥಿತರಿದ್ದರು.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಮನೆಯಂಗಳದಲ್ಲಿ ಮಾತುಕತೆಯ ತಿಂಗಳ ಅತಿಥಿಯಾಗಿ ಸಾಹಿತಿ ಡಾಕ್ಟರ್ ನಾ ಮೊಗಸಾಲೆ ಪಾಲ್ಗೊಂಡಿದ್ದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಗಡಿನಾಡ ಕನ್ನಡಿಗ ಎಂಬ ಪದ ಕೇಳಿದರೆ ಮೈ ರೋಮಾಂಚನವಾಗುತ್ತದೆ, ಅದನ್ನು ಕೇಳುವುದರಲ್ಲಿ ಇರುವ ಸಂತೋಷವೇ ಬೇರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾಸರಗೋಡಿನಿಂದ ಹೊರಬಂದು ಹಲವು ವರ್ಷಗಳು ಕಳೆದಿದ್ದರೂ ಅಲ್ಲಿನ ಅನುಭವಗಳು ಅವಿಸ್ಮರಣೀಯ ಎಂದರು. ಅವರಿಗೆ ಯಾರು ಹೇಳಿದರೂ ಗೊತ್ತಿಲ್ಲ, ಹೇಗೆ ಬರೆದರೂ ಗೊತ್ತಿಲ್ಲ. ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಾನು ಹೇಳಿದೆ, ಈ ಆಮಂತ್ರಣ ನೋಡಿದರೆ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಅದು ಒಂದು ಮಾತು. ಇನ್ನೊಂದು, ಆಮಂತ್ರಣದಲ್ಲಿ ಮೂರು ಕಡೆಯಲ್ಲಿ ಗಡಿನಾಡು 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 ಅಂತ ಬರುತ್ತೆ. ನಾನು ಕಾಸರಗೋಡಿಗೆ ಸೇರಿದವನು, ಕಾಸರಗೋಡಿನವರೇ ನನ್ನನ್ನು ಮರೆತು ಬಿಟ್ಟಿದ್ದಾರೆ ನಾನು ಗಡಿನಾಡಲೇ ಅಂತ. ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ನಾನು 52 ವರ್ಷದಿಂದ ಕಾಸರಗೋಡಿನಿಂದ ಬಿಟ್ಟು ಬಂದು ಕಾಂತಾವರ ಎಂಬ ಒಂದು ಹಳ್ಳಿಯಲ್ಲಿ ನೆಲೆಸಿರುವುದರಿಂದ ಕಾಸರಗೋಡಿನ ಸಂಪರ್ಕ ಕಡಿದು ಹೋಗಿದೆ. ಇದೇ ತಿಂಗಳ 21 ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಯಚೂರಿನಲ್ಲಿ ಯೋಗ ಪ್ರಾಣಾಯಾಮ ತರಬೇತಿ ನಡೆಯಲಿದೆ. ಯೋಗ ಗುರು ಗುರುದತ್ತ ಅವರ ನೇತೃತ್ವದಲ್ಲಿ ಯೋಗ ತಾಲೀಮು ನಡೆಯಿತು. ಅನೇಕ ವರ್ಷಗಳ ನಂತರ ಡಿಡಿ ದೇಶಪಾಂಡೆ ಅವರು, ಭಾರತದ ಯೋಗ ಪ್ರಾಣಾಯಾಮಕ್ಕೆ ಜಾಗತಿಕ ಮನ್ನಣೆ ಸುಲಭವಾಗಿ ದೊರಕಿದ್ದಲ್ಲ, ಇದರ ಹಿಂದೆ ಸಂತ ಮಹಾತ್ಮರು ಸಮಾಜಮುಖಿಗಳ ನಿರಂತರ ಶ್ರಮವಿದೆ, ಭಾರತೀಯ ಯೋಗವನ್ನು ಈ ದೇಶದಲ್ಲಿ ಜೀವನ ಶೈಲಿಯಾಗಿ ರೂಢಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಯೋಗ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದು ಭಗವಂತನೆಡೆಗೆ ಹೋಗುವುದಕ್ಕೆ ಇದು ಸುಲಭವಾದ ಮಾರ್ಗ ಅಂತ ಅವರು ಕಂಡುಕೊಂಡು 106 ವರ್ಷಗಳ ಕಾಲ ಆರೋಗ್ಯಪೂರ್ಣರಾಗಿ ಶಾಂತಿ ನೆಮ್ಮದಿ ಮತ್ತು ವಿಶ್ವ ಭ್ರಾತೃತ್ವವನ್ನು ಹೊಂದಿ ಬದುಕನ್ನು ನಡೆಸಿ ಇದು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆಯಬೇಕಾದರೆ ನಾವು ಇಷ್ಟೆಲ್ಲ 1000 ವರ್ಷಗಳ ಕಾಲ ಕಾಯುವ ಪರಿಸ್ಥಿತಿ ಬೇಕಾಯಿತು. ರಾತ್ರಿಯಲ್ಲಿ ನಿದ್ದೆ ಇರ್ತಿಲ್ಲ. ಶಿಬಿರಾರ್ಥಿಗಳು ಸಹಜ ಸ್ಥಿತಿಯ ಯೋಗದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. 1.5 ಗಂಟೆಗಳ ಪಾಠಗಳು, ಆಹಾರದ ಪದ್ಧತಿ, ಅದನ್ನೆಲ್ಲ ರೆಗ್ಯುಲರ್ ಆಗಿ ಪ್ರತಿನಿತ್ಯ 6 ನಾನು ಪಾಲಿಸ್ತಾ ಇದ್ದೆ. ನಾನು ಅದರಿಂದ ನನಗೊಂದು 50% ರಿಲೀಫ್ ಸಿಕ್ತ, ಇಲ್ಲಾಂತಲ್ಲ. ಪ್ರಾಣಾಯಾಮದಿಂದ ನನಗೆ ಎಷ್ಟೋ ನಾನು ಆ್ಯಕ್ಟಿವ್ ಕೂಡ ಆಗಿಬಿಟ್ಟಿದ್ದೆ. ನಾನು ಈ ಇಲ್ಲಿರುವ ಮಾಡುವಂಥ ಪ್ರಾಣಾಯಾಮದಿಂದ ಮತ್ತು ಇಲ್ಲಿರುವ ಮಾಡೋದ್ರಿಂದ ಮೆಡಿಟೇಷನಿಂದ ನನ್ನಲ್ಲಿರುವ ಕಾನ್ಫಿಡೆನ್ಸ್ ಸಹ ಡೆವಲಪ್ ಆಯಿತು. ಜೊತೆಗೆ ಡಾಕ್ಟರ್ ನಮಗೆ ಏನು ಹೇಳಿದರು, ವೈದ್ಯಕೀಯ ವೃತ್ತಿಯಲ್ಲಿ ನಿನ್ನ ಕೈ ಎತ್ತಕ್ಕೆ ಬರೋದಿಲ್ಲ, ಜಾಸ್ತಿ ಎತ್ತಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಜಾಸ್ತಿ ಎತ್ತಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದನ್ನು ನಾನು ಮತ್ತು ಗುರುಗಳ ಹತ್ರನೂ ಕೇಳಿಕೊಂಡಾಗ ಅವರು ಹೇಳುವಂಥ ಒಂದು ಮಾರ್ಗದರ್ಶನದಲ್ಲಿ ನಾನು ಕ್ಲಾಸ್ ಇದು ಪ್ರಾಣಾಯಾಮ ಮಾಡ್ತಾ ಹೋದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರಿ ವೈದ್ಯರು ನಡೆಸುತ್ತಿರುವ ಮುಷ್ಕರ ಹಾಗೂ ರಾಜಕೀಯ ಹಿಂಸಾಚಾರದ ಬಗ್ಗೆ 2 ಪ್ರತ್ಯೇಕ ವರದಿಗಳನ್ನು ನೀಡುವಂತೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಗೃಹ ಸಚಿವಾಲಯ ಸೂಚಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ವೈದ್ಯರ ಮುಷ್ಕರ ಮುಂದುವರೆದಿರುವ ಬಗ್ಗೆ ವೈದ್ಯರ ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ವಿವಿಧ ಭಾಗಗಳಿಂದ ವೈದ್ಯರು ಮತ್ತು ವೈದ್ಯಕೀಯ ಸಂಘಗಳ ಅನೇಕ ಪ್ರತಿನಿಧಿಗಳು ಕಳವಳ ವ್ಯಕ್ತಪಡಿಸಿದ್ದು ಈ ಕುರಿತು ಗೃಹ ಸಚಿವಾಲಯಕ್ಕೆ ದೂರು ಸಲ್ಲಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದ್ದು 2016 2019 ರಾಜಕೀಯ ಹಿಂಸಾಚಾರ ಹೆಚ್ಚುತ್ತಿದ್ದು ಈ ನಿಟ್ಟಿನಲ್ಲಿ ವಿಸ್ತೃತ ವರದಿ ನೀಡುವಂತೆ ಕೇಂದ್ರ ಗೃಹ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ನಿರ್ದೇಶಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 30 ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈ ಸಂಚಿಕೆ 2 ಅವಧಿಗೆ ಪ್ರಧಾನಿಯಾದ ನಂತರ ನರೇಂದ್ರ ಮೋದಿ ಅವರ ಮೊದಲ ಬಾನುಲಿ ಭಾಷಣವಾಗಿದೆ. ಈ ಸಂಬಂಧ ಸಾರ್ವಜನಿಕರು ತಮ್ಮ ಸಲಹೆ ಮತ್ತು ಆಲೋಚನೆಗಳನ್ನು ನಮೋ ಆಪ್ MyGov.in ಸಾಮಾಜಿಕ ವೇದಿಕೆಗಳಲ್ಲಿ ಹಂಚಿಕೊಳ್ಳಬಹುದಾಗಿದೆ. ಅಲ್ಲದೆ 1800 11 7800 ಸಂಖ್ಯೆಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸಬಹುದಾಗಿದೆ. ಸೊಮಾಲಿಯಾದಲ್ಲಿ ಉಗ್ರರು ನಡೆಸಿದ ಅವಳಿ ಸ್ಫೋಟಗಳಲ್ಲಿ 11 ಸಾವಿಗೀಡಾಗಿದ್ದು 25 ಗಾಯಗೊಂಡಿದ್ದಾರೆ. ಸೊಮಾಲಿಯಾ ರಾಜಧಾನಿ ಮೊಗದಿಶಿನಲ್ಲಿ ಈ ಸ್ಫೋಟಗಳು ನಡೆದಿದ್ದು ಅಧ್ಯಕ್ಷೀಯ ಅರಮನೆ ಬಳಿ ಭದ್ರತಾ ತಪಾಸಣಾ ಕೇಂದ್ರದಲ್ಲಿ ಸಂಭವಿಸಿದ ಮೊದಲ ಕಾರ್ ಬಾಂಬ್ ಸ್ಫೋಟವು 9 ಬಲಿ ತೆಗೆದುಕೊಂಡಿದೆ. ವಿಮಾನ ನಿಲ್ದಾಣದ ಮಾರ್ಗದಲ್ಲಿ ಸಂಭವಿಸಿದ 2 ಕಾರ್ ಬಾಂಬ್ ಸ್ಫೋಟದಲ್ಲಿ ಚಾಲಕ ಹಾಗೂ ಮತ್ತೋರ್ವ ಸಾವಿಗೀಡಾಗಿದ್ದಾರೆ. ಅಲ್ ಕೈದಾ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿರುವ ಅಲ್ ಶಬಾಬ್ ಉಗ್ರ ಸಂಘಟನೆ ಈ ಅವಳಿ ಸ್ಫೋಟಗಳ ಹೊಣೆ ಹೊತ್ತಿಕೊಂಡಿದೆ.
ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಮ್ಯಾಂಚೆಸ್ಟರ್ನಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಪಂದ್ಯದ ಹಿನ್ನೆಲೆಯಲ್ಲಿ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಾಕಿಸ್ತಾನದ ವಿರುದ್ಧದ ಪಂದ್ಯವನ್ನು ತಮ್ಮ ತಂಡ ಗೆಲ್ಲುವ ಅಚಲ ವಿಶ್ವಾಸವಿದೆ ಎಂದರು. ತಂಡದ ಆಟಗಾರರ ಸಾಮರ್ಥ್ಯದ ಮೇಲೆ ಸಂಪೂರ್ಣ ಭರವಸೆ ಇದ್ದು, ಎದುರಾಳಿ ತಂಡದ ಬಗ್ಗೆ ಹೆಚ್ಚು ಗಮನ ಹರಿಸದೆ ಪಂದ್ಯದಲ್ಲಿ ಗೆಲುವು ಸಾಧಿಸಲು ಕಾರ್ಯತಂತ್ರಗಳನ್ನು ರೂಪಿಸಲಾಗಿದೆ. ಬೌಲಿಂಗ್ ಸೇರಿದಂತೆ ಕ್ಷೇತ್ರ ರಕ್ಷಣೆ ವಿಚಾರದಲ್ಲಿಯೂ ಅನುಸರಿಸಬೇಕಾದ ತಂತ್ರಗಳನ್ನು ತಂಡದೊಂದಿಗೆ ಚರ್ಚಿಸಲಾಗಿದೆ ಎಂದರು. ಕಳೆದೆರಡು ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದು, ಪಾಕ್ ವಿರುದ್ಧದ ಪಂದ್ಯದಲ್ಲೂ ಸಹ ಉತ್ತಮ ಆಟ ಪ್ರದರ್ಶಿಸಲು ತಮ್ಮ ತಂಡ ಸಜ್ಜಾಗಿದೆ ಎಂದು ತಿಳಿಸಿದರು. ಎಲ್ಲರ ಕುತೂಹಲ ಮೂಡಿಸಿರುವ ಇಂದಿನ ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಲುಕ್, ವಿಲ್ ಹ್ಯಾವ್ ಟು ಬಿ ಫ್ಲೆಕ್ಸಿಬಲ್, ವಿ ಕಾಂಟ್ ಬಿ ರಿಜಿಡ್ ಇನ್ ಅವರ್ ಅಪ್ರೋಚ್, ಬಿಕಾಸ್ ಇಫ್ ದ ಕಂಡೀಷನ್ಸ್ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಪ್ಲೇಡ್ ಇನ್ ದ ಲಾಸ್ಟ್ ಗೇಮ್, ದೆನ್ ವಿಲ್ ಹ್ಯಾವ್ ಟು ಥಿಂಕ್ ಆಫ್ ಡಿಫ್ರೆಂಟ್ ಕಾಂಬಿನೇಷನ್ಸ್, ಯು ನೋ, ವಿಚ್ ಏರಿಯಾಸ್ ಟು ಸ್ಟ್ರೆಂಥ್ ಇನ್ ವೆನ್ ಇಟ್ ಕಮ್ಸ್ ಟು ದ ಬೌಲಿಂಗ್ ಅಟ್ಯಾಕ್. ಇಫ್ ಪೇಸ್ ಬಿಕಮ್ಸ್ ಅ ಮೋರ್ ಪೋರ್ಟೆಂಟ್ ಆಪ್ಷನ್, ದೆನ್ ವಿಲ್ ಲುಕ್ ಟು ಎಕ್ಸ್ಪ್ಲೋರ್ ದಟ್. If not, if the length of the game is, you know, going to be full and like, you know, if we expect the game to be 50 overs both sides, then we'll probably think of another combination. But yeah, we'll have to be flexible. We'll have to see how today pans out, how tomorrow the conditions are. And then I think all players are in a zone to be ready to play. So that helps in selecting the combination that you need to, depending on what conditions you're going to face. वहीं न्यूजीलैंड के साथ मुकाबला बारिश के कारण रद्द हो गया था. ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಶ್ರೀಲಂಕಾ ವಿರುದ್ಧ ಆಸ್ಟ್ರೇಲಿಯಾ 87 ರನ್ಗಳ ಅಂತರದಲ್ಲಿ ಜಯ ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ಸೀಮಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 334 ರನ್ ಗಳಿಸಿತು. ಈ ಗುರಿ ಬೆನ್ನತ್ತಿದ ಶ್ರೀಲಂಕಾ 45.5 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 247 ರನ್ ಮಾಡಲಷ್ಟೇ ಶಕ್ಯವಾಯಿತು. ಜಿಸ್ ತರ ಆಸ್ಟ್ರೇಲಿಯಾ ಮುಕಾಬಲೆ 87 ರನ್ ನಾಮ ಕರ್ ಲಿಯಾ. ಮಿಚೆಲ್ ಸ್ಟಾರ್ಕ್ ನೇ ಸರ್ವಾಧಿಕ 4 ವಿಕೆಟ್ ಝಟ್ಕೆ. ಅಮಿತ್ ಕನೌಜಿಯಾ ಕಿ ರಿಪೋರ್ಟ್, ಜಿಡಿ ನ್ಯೂಸ್, ಲಂಡನ್. ಕಾರ್ಡಿಫ್ನಲ್ಲಿ ನಿನ್ನೆ ನಡೆದ ಮತ್ತೊಂದು ಪಂದ್ಯದಲ್ಲಿ ಆಫ್ಘಾನಿಸ್ತಾನದ ವಿರುದ್ಧ ದಕ್ಷಿಣ ಆಫ್ರಿಕಾ 9 ವಿಕೆಟ್ಗಳ ಅಂತರದಲ್ಲಿ ಜಯ ಸಾಧಿಸಿತು. ಮೊದಲು ಬ್ಯಾಟ್ ಮಾಡಿದ ಆಫ್ಘಾನಿಸ್ತಾನ 34.1 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 125 ರನ್ಗಳ ಅಲ್ಪ ಮೊತ್ತ ಕಲೆ ಹಾಕಿತು. ಇದಕ್ಕುತ್ತರವಾಗಿ ದಕ್ಷಿಣ ಆಫ್ರಿಕಾ 28.4 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು 131 ರನ್ ಗಳಿಸಿ ಸುಲಭ ಜಯ ದಾಖಲಿಸಿತು. ಒಡಿಶಾದ ಭುವನೇಶ್ವರದ ಕಳಿಂಗ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಪುರುಷರ ಹಾಕಿ ಟೂರ್ನಿಯ ಅಂತಿಮ ಪಂದ್ಯದಲ್ಲಿ ಭಾರತ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ 5-1 ಗೋಲ್ಗಳ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದೆ. ವರುಣ್ ಕುಮಾರ್ ಹಾಗೂ ಹರ್ಮನ್ ಪ್ರೀತ್ ಸಿಂಗ್ ಸಿಡಿಸಿದ ಅವಳಿ ಗೋಲುಗಳಿಂದ ಭಾರತ ತಂಡ ಟೂರ್ನಿಯನ್ನು ತನ್ನದಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಬಜೆಟ್ ಅಧಿವೇಶನ ಹಿನ್ನೆಲೆ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸರ್ವಪಕ್ಷ ಸಭೆ. ಬರ ನಿರ್ವಹಣೆ, ಸಾಲ ಮನ್ನಾ ವೈಫಲ್ಯ ಆರೋಪ. ಜಿಂದಾಲ್ಗೆ ಭೂಮಿ ಪರಭಾರೆ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ. ಮುಖ್ಯಮಂತ್ರಿ ಕಚೇರಿಗೆ ಮುತ್ತಿಗೆ ಯತ್ನ, ನಾಯಕರು ವಶಕ್ಕೆ. ಮಹಾರಾಷ್ಟ್ರ ಸಚಿವ ಸಂಪುಟ ಪುನಾರಚನೆ. ದೇವೇಂದ್ರ ಫಡ್ನವೀಸ್ ನೇತೃತ್ವದ ಸರ್ಕಾರಕ್ಕೆ 13 ಹೊಸ ಸಚಿವರ ಸೇರ್ಪಡೆ. ಹಾಗೂ ವಿಶ್ವಕಪ್ ಕ್ರಿಕೆಟ್, ಭಾರತ ಪಾಕ್ ಹಣಾಹಣಿಗೆ ಕ್ಷಣಗಣನೆ. ಪಾರಮ್ಯಕ್ಕೆ ಉಭಯ ತಂಡಗಳ ರಣನೀತಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.